कोरोना वार्डल मृतर शवे मंड्य जिले मलवल्ली तालूक आस्पत्र घटने आगे आस्पत्र होरगडे सावरार समस्या आस्पत्र नोडी मत्तोंदिष्टु समस्येगळु शवगळ जोतेने सोंकितरिदारे साकष्टु गंटे कळेदरू कूड आ मृतदेहगळन्नु अल्लिंद सिब्बंदी तेरवु माडिल्ल शवागारक्के अल्लिंद शिफ्ट माडिल्ल ಹಾಗಾಗಿ ಶವಗಳ ಜೊತೆನೇ ಸೋಂಕಿತರಿದ್ದಾರೆ ಒಂದೇ ವಾರ್ಡ್ನಲ್ಲಿ ಮಳವಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ಆಗಿರುವಂತ ಘಟನೆ ಇದು ಸೋಂಕಿತರಿಗೆ ಚಿಕಿತ್ಸೆಯನ್ನ ಆಸ್ಪತ್ರೆ ಸಿಬ್ಬಂದಿ ನೀಡತಾ ಇದ್ದಾರೆ ಅದೇ ವಾರ್ಡ್ನಲ್ಲಿ ಇನ್ನೊಂದು ಸೈಡ್ ನಾವು ನೋಡೋದಾದ್ರೆ ಇಬ್ರು ಸಾವಿಗೀಡಾಗಿದ್ದಾರೆ ಅವರ ಶವಗಳು ಅಲ್ಲೇ ಇದೆ ಇವರಿಬ್ಬರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಸರ್ ಅಲ್ಲಿಂದ ತೆರವು ಮಾಡಬೇಕಲ್ಲ ಶವಗಳನ್ನ ಆ ಕೆಲಸವನ್ನ ಅಲ್ಲಿನ ಸಿಬ್ಬಂದಿ ಮಾಡಿಲ್ಲ ಪರಿಣಾಮ ಒಂದೇ ವಾರ್ಡ್ನಲ್ಲಿ ಒಂದು ಕಡೆ ಸೋಂಕಿತರಿದ್ದಾರೆ ಮತ್ತೊಂದು ಸೈಡ್ ಇಬ್ಬರ ಮೃತದೇಹ ಇದೆ ಅಲ್ಲಿನ ಸಿಬ್ಬಂದಿಗೆ ಅದೇನು ಕೆಲಸ ಇದೆಯೋ ಗೊತ್ತಿಲ್ಲ ಅಷ್ಟೊಂದು ಎಮರ್ಜೆನ್ಸಿಲಿ ಅದೇನು ಕೆಲಸ ಮಾಡ್ತಾ ಇದಾರೋ ಏನೋ ಒಂದು ಕಡೆ ಸೋಂಕಿತರಿದ್ದಾರೆ ಇದನ್ನೆಲ್ಲ ಕಣ್ಣಾರೆ ನೋಡ್ತಾ ಇದ್ದಾರೆ ಶವಗಳ ಮುಂದೆನೇ ಅವರು ಬೆಡ್ ಅಲ್ಲಿ ಮಲಗಿದ್ದಾರೆ ನಮ್ಮ ಪರಿಸ್ಥಿತಿನೂ ನಾಳೆ ಹಂಗೆ ಆಗುತ್ತೇನೋ ಅಂತ ಆತಂಕದಲ್ಲಿದ್ದಾರೆ ಎಷ್ಟು ಗಂಟೆ ಕಳೆದು ಹೋಗ್ಬಿಟ್ಟಿದೆ ಈ ತರ ಮೃತದೇಹಗಳನ್ನು ಅಲ್ಲೇ ಇಟ್ಟಿದ್ದಾರೆ ಮಳವಳ್ಳಿ ತಾಲೂಕು ಆಸ್ಪತ್ರೆಯ ವಿಷುವಲ್ಸ್ ಇದು ಒಂದು ಕಡೆ ಸೋಂಕಿತರಿದ್ದಾರೆ ಬೆಡ್ ಮೇಲೆ ಅವರ ಆಪೋಸಿಟ್ ಸೈಡ್ ತೋರಿಸ್ತಾ ಇದೀವಿ ಅದೇ ವಾರ್ಡ್ ನಲ್ಲಿ ಮೃತದೇಹಗಳನ್ನು ಕೂಡ ಗಮನಿಸ್ತಾ ಇದೀವಲ್ಲ ಎರಡು ಮೃತದೇಹಗಳಿದೆ ಇವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಮೃತಪಟ್ಟ ಮೇಲೆ ಆ ಪ್ರೊಸೀಜರ್ ಎಲ್ಲ ಮುಗಿದ ಮೇಲೆ ತೆಗಿಬೇಕಲ್ಲ ಅಲ್ಲಿಂದ ಶವಗಾರಕ್ಕೆ ಶಿಫ್ಟ್ ಮಾಡಬೇಕಲ್ಲ ಆದರೆ ಈ ಭಯದ ವಾತಾವರಣ ನೋಡಿದ್ರೆ ನಮಗೆ ಒಂದರ ಆತಂಕ ಆಗ್ತಿದೆ ಇನ್ನ ಆ ಸೋಂಕಿತರ ಪರಿಸ್ಥಿತಿ ಏನಿರಬಹುದು ಆಲ್ರೆಡಿ ಈಗ ಅವರ ಮಾನಸಿಕ ಪರಿಸ್ಥಿತಿ ಕುಗ್ಗ ಹೋಗ್ಬಿಟ್ಟಿರುತ್ತೆ ನಮಗೆ ಪಾಸಿಟಿವ್ ಬಂದಿದೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಿದೆ ನಮಗೆ ಏನಾಗುತ್ತೋ ಏನೋ ಅಂತ ಆತಂಕದಲ್ಲಿ ಇರ್ತಾರೆ ಅದರ ಮಧ್ಯದಲ್ಲಿ ಅವರ ಕಣ್ಮುಂದೇನೆ ಇಂತದೆಲ್ಲ ದೃಶ್ಯಗಳನ್ನು ನೋಡಿಬಿಟ್ರೆ ಅಯ್ಯೋ ನಾಳೆ ನಮ್ಮ ಪರಿಸ್ಥಿತಿನೂ ಹಿಂಗೇ ಆಗ್ಬಿಡುತ್ತೇನೋ ನಾವು ಬದುಕೋದಿಲ್ವೇನೋ ಅಂತ ಆತಂಕ ಮತ್ತಷ್ಟು ಜಾಸ್ತಿ ಆಗುತ್ತೆ ಸಂಬಂಧಪಟ್ಟವರು ಅದ ಯಾಕೆ ಗಮನ ಹರಿಸಿಲ್ವೋ ಗೊತ್ತಿಲ್ಲ ಈಗ ಸೋಂಕಿತರು ಒಂದ ಕಡೆ ಇನ್ನೊಂದು ಕಡೆ ಈ ಸೋಂಕಿನಿಂದ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರಲ್ಲ ಆ ಎರಡು ಶವಗಳು ಒಂದೇ ವಾರ್ಡ್ ನಲ್ಲಿದೆ ಮಳವಳ್ಳಿ ತಾಲೂಕು ಆಸ್ಪತ್ರೆಯ ವಾರ್ಡ್ ನ ವಿಷುವಲ್ಸ್ ಇದು ಒಂದು ಕಡೆ ಸೋಂಕಿತರಿದ್ದಾರೆ ಮತ್ತೊಂದು ಸೈಡ್ ಅಲ್ಲಿ ಎರಡು ಶವಗಳಿದೆ ಅಲ್ಲಿ ಮೃತದೇಹಗಳಿದೆ ಇವರು ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ರು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಆದ್ರೆ ಆ ಪ್ರೊಸೀಜರ್ ಎಲ್ಲ ಮುಗಿದ ಮೇಲೆ ಇವರನ್ನ ಶವಾಗಾರಕ್ಕೆ ಶಿಫ್ಟ್ ಮಾಡಬೇಕಾಗಿತ್ತು ಆದ್ರೆ ನೋಡಿ ಸೋಂಕಿತರು ಭಯದಲ್ಲಿ ನೋಡ್ತಾ ಇದ್ದಾರೆ ತಾಲೂಕು ಆಸ್ಪತ್ರೆ ಆಡಳಿತ ಮಂಡಳಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಸೋಂಕಿತರು ನಮ್ಮ ಹತ್ರ ಇಲ್ಲಿ ನೋಡಕ್ ಆಗ್ತಾ ಇಲ್ಲ ದಯವಿಟ್ಟು ಇದನ್ನ ತೆರವುಗೊಳಿಸಿ ಮೃತದೇಹಗಳನ್ನ ನಮಗೆ ಇನ್ನಷ್ಟು ಹೆದರಿಕೆ ಆಗುತ್ತೆ ಆತಂಕದಲ್ಲಿದ್ದೀವಿ ನಾವು ಮೊದಲೇ ಈ ತರದೆಲ್ಲ ನಾವು ನೋಡ್ತಾ ಇದ್ರೆ ಎಷ್ಟು ಗಂಟೆಗಳಾಗಿರೋದ್ರಿಂದ ಅವರಿಗೆ ಆತಂಕ ಇನ್ನೂ ಜಾಸ್ತಿ ಆಗ್ತಿದೆ ಈ ತರದೆಲ್ಲ ಅವರ ಕಣ್ಮುಂದೇನೆ ಯಾರಾದರೂ ಮೃತಪಟ್ರೆ ಕೋವಿಡ್ ಸೋಂಕಿತರು ಅಯ್ಯೋ ನಮಗೂ ನಾಳೆ ಇದೇ ಪರಿಸ್ಥಿತಿನ ಅಂತ ಆತಂಕಗೊಳ್ಳುತ್ತಾರೆ ಹೇಳಿ ಕೇಳಿ ಎಷ್ಟು ಗಂಟೆ ಕಳೆದು ಹೋಗಿದೆ ಈ ತರ ಈ ಶವಗಳನ್ನ ಇಲ್ಲಿ ಇಟ್ಟು ಆದರೂ ಇನ್ನೂ ತೆರವು ಮಾಡುವಂತ ಕಾರ್ಯ ಎಲ್ಲ ಆಗಿಲ್ಲ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಇದ್ದಕ್ಕಿದ್ದಂತೆ ವಲಸೆ ಕಾರ್ಮಿಕ ಕುಸ್ತು ಬಿದ್ದಿದ್ದಾನೆ ಸ್ನೇಹಿತನ ಜೊತೆ ನಿಲ್ದಾಣದ ಬಳಿಯಲ್ಲಿ ಬಂದಾಗ ದಿಢೀರ್ ಅಂತ ಈ ವ್ಯಕ್ತಿ ಕುಸ್ತು ಬಿದ್ದಿರೋದು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದ ವ್ಯಕ್ತಿಯನ್ನ ನೋಡಿ ಸುತ್ತಮುತ್ತಲ ಜನ ಭಯಭೀತಗೊಂಡಿದ್ದಾರೆ ಸ್ನೇಹಿತನ ಜೊತೆ ಹೋಗ್ತಾ ಇದ್ದಾಗ ಇತರ ಏಕಾಏಕಿ ಕುಸ್ತು ಬಿದ್ದಿರೋದು ಸದ್ಯಕ್ಕೆ ಕುಸ್ತು ಬಿದ್ದ ಸ್ಥಳಕ್ಕೆ ರೈಲ್ವೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ವಿಪರ್ಯಾಸ ಅಂದ್ರೆ ಆಂಬ್ಯುಲೆನ್ಸ್ ಕರೆ ಮಾಡಿದ್ರು ಕೂಡ ಆಂಬ್ಯುಲೆನ್ಸ್ ಬಂದಿಲ್ಲ ಹಾಗಾಗಿ ಆಟೋದಲ್ಲೇ ರೈಲ್ವೆ ಸಿಬ್ಬಂದಿ ಈ ಕುಸ್ತು ಬಿದ್ದರಲ್ಲ ಆ ವ್ಯಕ್ತಿಯನ್ನ ಕಳಿಸ್ಕೊಂಡಿದ್ದಾರೆ तो एम्बुलेंस सर ऑटो ऑटो में लेके जाके अभी जा रहा हूँ कितना घंटे से फोन किया एम्बुलेंस को एलिगो भाई को कहाँ से जा रहे कहाँ जा रहे यूपी जा रहे जल्दी जल्दी ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಪೊಲೀಸರು ಅಲರ್ಟ್ ಆಗಿದ್ದಾರೆ ಖುದ್ದು ಕಮಿಷನರ್ ಫೀಲ್ಡ್ಗೆ ಇಳಿದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಅಲರ್ಟ್ ಆಗಿದ್ದಾರೆ ಆಯಾ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಂದ ಪರಿಶೀಲನೆ ಕಾರ್ಯ ಆಗ್ತಾ ಇದೆ ಅನಗತ್ಯವಾಗಿ ಯಾರು ಓಡಾಟ ಮಾಡ್ತಾ ಇದ್ದಾರೆ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅವರಿಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ ಪೊಲೀಸರು
ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿಯಲ್ಲಿ ಲಾಠಿ ಏಟಿನ ಬಿಸಿ ಕೊಟ್ಟಿದ್ದಾರೆ. ಟ್ರಾಫಿಕ್ ಮತ್ತು ಲಾ ಅಂಡ್ ಆರ್ಡರ್ ಪೊಲೀಸರು ಪ್ರತ್ಯೇಕವಾಗಿ ತಪಾಸಣೆಗಳನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಕೆಲ ಕಡೆ ಅನಗತ್ಯವಾಗಿ ಓಡಾಟ ಮಾಡಿದ್ದಾರೆ ಅವರಿಗೆಲ್ಲ ಲಾಠಿ ರುಚಿಯನ್ನು ಪೊಲೀಸರು ತೋರಿಸ್ತಾ ಇದ್ದಾರೆ. ಖುದ್ದು ಕಮಿಷನರೇ ಫೀಲ್ಡ್ಗೆ ಇಳಿದಿದ್ದಾರೆ. ಕಮಿಷನರ್ ಈ ತರ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮತ್ತೆ ಆಯಾ ಠಾಣೆಗಳ ಇನ್ಸ್ಪೆಕ್ಟರ್ಗಳು ಕೂಡ ಈಗ ಪರಿಶೀಲನೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ವೀಕೆಂಡ್ ಕರ್ಫ್ಯೂ ಮತ್ತು ಸೋಮವಾರದಿಂದ ಈಗ ಲಾಕ್ಡೌನ್ ಬೇರೆ ಜಾರಿ ಆಗ್ತಿದೆ. ಅದಕ್ಕೊಂದಿಷ್ಟು ತಯಾರಿಗಳನ್ನು ಪೊಲೀಸ್ ಇಲಾಖೆ ಅಫ್ಕೋರ್ಸ್ ಮಾಡ್ಕೊಳ್ಬೇಕಾಗುತ್ತೆ. ವೀಕೆಂಡ್ ಕರ್ಫ್ಯೂ ಸ್ಟ್ರಿಕ್ಟ್ ಆಗಿರುತ್ತೆ ಅಂತ ಮುಂಚೆನೇ ಸರ್ಕಾರ ಹೇಳಿತ್ತು. ಈಗ ಸಾರ್ವಜನಿಕರಿಗೆ ನಾಗರಿಕರಿಗೆ ಯಾವುದೇ ಅನಾನುಕೂಲ ಆಗಬಾರದು ಅಂತ ಹೇಳ್ಬಿಟ್ಟು ಅಗತ್ಯ ವಸ್ತು ಖರೀದಿಗೆ ಅವಕಾಶವನ್ನು ಬೆಳಿಗ್ಗೆ ಮಾಡಿಕೊಟ್ಟಿದೆ ಸರ್ಕಾರ. ಅದರ ಮೇಲೆ ಯಾರೂ ಕೂಡ ಅನಗತ್ಯವಾಗಿ ಹೊರಗಡೆ ಬರಂಗಿಲ್ಲ, ಓಡಾಟ ಮಾಡಂಗಿಲ್ಲ. ಆದರೆ ಕೆಲವರು ಇನ್ನೂ ಕೂಡ ಹೊರಗಡೆ ಬರ್ತಾ ಇದ್ದಾರೆ, ಓಡಾಟ ಮಾಡ್ತಾ ಇದ್ದಾರೆ. ಸೂಕ್ತ ದಾಖಲೆ ತೋರಿಸಿದ್ರೆ ಸರಿ, ಇಲ್ಲ ಅಂದರೆ ಸುಮ್ಮನೆ ಬಂದಿದ್ದಾರೆ ಹೊರಗಡೆ ಅಂತ ಗೊತ್ತಾದರೆ ಗಾಡಿ ಸೀಸ್ ಮಾಡ್ತಾ ಇದ್ದಾರೆ, ಲಾಠಿ ಏಟ್ ಕೊಡ್ತಾ ಇದ್ದಾರೆ. ಪೊಲೀಸ್ ಕಮಿಷನರೇ ಫೀಲ್ಡ್ಗೆ ಇಳಿದಿದ್ದಾರೆ, ಖಾಕಿ ಹಾಗಾಗಿ ಅಲರ್ಟ್ ಆಗಿದೆ. ಮತ್ತೆ ಆಯಾ ಠಾಣಾ ಇನ್ಸ್ಪೆಕ್ಟರ್ಗಳು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗ ನೋಡಿ, ಅನಗತ್ಯವಾಗಿ ಸಾಕಷ್ಟು ಓಡಾಡ್ತಾ ಇದ್ದಾರೆ ಪೊಲೀಸರು. ಅವ್ರ ವಿವೇಚನೆಗೆ ಬಿಟ್ಟಂತೆ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಕೆಲವರು ಗಾಡಿ ಸೀಸ್ ಮಾಡ್ತಾ ಇದ್ದಾರೆ, ಇನ್ ಕೆಲವರಿಗೆ ಲಾಠಿ ಇಟ್ಕೊಟ್ಟು ಕಳಿಸ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ ತೋರಿಸಿದ್ರೆ ಸರಿ, ಅದು ಪೊಲೀಸರಿಗೆ ಸರಿ ಅನ್ಸಿದ್ರೆ ಹೌದು ಏನೋ ಅವಶ್ಯಕತೆ ಇದೆ ಅದಕ್ಕೋಸ್ಕರನೇ ಹೊರಗಡೆ ಬಂದಿದ್ದಾರೆ ಅಂತ ಗೊತ್ತಾದ್ರೆ ಬಿಟ್ಟು ಕಳಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ವೆಹಿಕಲ್ ಸೀಸ್ ಮಾಡ್ತಾ ಇದ್ದಾರೆ, ಕೆಲವರಿಗೆ ಲಾಠಿ ರುಚಿ ತೋರಿಸಿ ಮನೆ ಕಳಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಜನರಿಗಂತೂ ಎಷ್ಟು ಹೇಳಿದ್ರೂ ಬುದ್ಧಿ ಬರಲ್ಲ. ಸರ್ಕಾರನೂ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ಏನು ಜಾರಿಗೆ ತಂದಿಲ್ಲ, ಜನ ಹಾಗಾಗಿ ಬೇಕಾಬಿಟ್ಟು ಓಡಾಟ ಮಾಡ್ತಾ ಇದ್ದಾರೆ. ಸೊ ಇವತ್ತು ಕಮಿಷನರೇ ಖುದ್ದಾಗಿ ಫೀಲ್ಡ್ ಇಳಿದಿರೋದ್ರಿಂದ ಯಾವ ತರ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ? ಎಸ್ ಶರ್ಮಿತಾ, ಅಂದ್ರೆ ಈಗ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಪೊಲೀಸರು ಎಲ್ಲ ಕಡೆ ಅಲರ್ಟ್ ಆಗ್ಬೇಕು ಅಂತೇಳಿ ಕಮಿಷನರ್ ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಕೆಲವೊಂದು ಕಡೆ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು ಏನಂದ್ರೆ ಪೊಲೀಸರು ಸರಿಯಾಗಿ ತಪಾಸಣೆ ಮಾಡ್ತಾ ಇಲ್ಲ, ಹೀಗಾಗಿ ಅನಗತ್ಯವಾಗಿ ಓಡಾಡುವ ಸಂಖ್ಯೆ ಹೆಚ್ಚಾಗಿದೆ ಅಂತ. ಹೀಗಾಗಿ ಖುದ್ದಾಗಿ ಪರಿಶೀಲನೆ ಮಾಡೋಕೆ ಇವತ್ತು ಕಮಿಷನರ್ ಫೀಲ್ಡ್ಗೆ ಇಳಿದಿದ್ರು. ಎಲ್ಲಾ ನಗರದ ಎಲ್ಲಾ ಕಡೆ ಕೂಡ ಅವ್ರು ಓಡಾಡಿ ಕೆಲವು ತಪಾಸಣೆಗಳನ್ನ ಯಾವ ರೀತಿ ಮಾಡ್ಬೇಕು, ಅನಗತ್ಯವಾಗಿ ಓಡಾಡೋರಿಗೆ ಆ ಗಾಡಿಗಳನ್ನ ಇಮಿಡಿಯೇಟ್ಲಿ ಸೀಸ್ ಮಾಡ್ಬೇಕು, ಅವ್ರು ಬಿಸಿ ಮುಟ್ಟಿಸಬೇಕು. ಅದರ ಜೊತೆಗೆ ಪೊಲೀಸರು ಕೂಡ ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಅರಿವು ಕೂಡ ಮುಟ್ಟಿಸ್ಬೇಕು ಈ ಕೋವಿಡ್ ಬಗ್ಗೆ ಕೂಡ ಅಂತ ಹೇಳಿ ಅವ್ರಿಗೆಲ್ಲ ಸೂಚನೆಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಎಲ್ಲಾ ಡಿಸಿಗಳಿಗೆ ಒಂದು ಕಡಕ್ ಸಂದೇಶವನ್ನ ಕಳಿಸಿದ್ರು. ಎಲ್ಲಾ ಇನ್ಸ್ಪೆಕ್ಟರ್ಗಳು ಆಯಾ ಇನ್ಸ್ಪೆಕ್ಟರ್ಗಳು ರೌಂಡ್ಸ್ ಅಲ್ಲಿ ಇರಬೇಕು, ಮತ್ತೆ ಸ್ಟ್ರಿಕ್ಟ್ ಆಗಿ ಎಲ್ಲ ಕೂಡ ವೆಹಿಕಲ್ಸ್ನ ಚೆಕ್ ಮಾಡ್ಬೇಕು ಅನ್ನೋ ರೂಲ್ಸ್ ಅನ್ನ ಕೊಟ್ಟಿದ್ರು. ಹೀಗಾಗಿ ಈಗ ಪೊಲೀಸರು ಎಲ್ಲ ಕೂಡ ಆಯಾ ಕಡೆ ನಾಕಬಂದಿಗಳನ್ನ ಹಾಕೊಂಡು ಚೆಕ್ ಮಾಡ್ತಾ ಇದ್ದಾರೆ. ಕೆಲವೊಂದ್ ಕಡೆ ಈಗ ಪೊಲೀಸರು ಬ್ಯಾರಿಕೇಡ್ ಗಳನ್ನ ಹಾಕಿ ಲಾಠಿ ಬೀಸೋ ದೃಶ್ಯಗಳು ಕೂಡ ಕಂಡು ಬರ್ತಾ ಇತ್ತು. ಜೊತೆಗೆ ಅಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಬಳಿ ಕೂಡ ಬೈಕ್ ಸವಾರ ಅನಗತ್ಯವಾಗಿ ಓಡಾಡ್ತವ್ರಿಗೆ ಲಾಠಿ ಕೂಡ ಬೀಸಿದ್ ಕೂಡ ಗೊತ್ತಾಯ್ತು, ಸದ್ಯ ಅಲ್ಲಿ ಕೂಡ ಕಂಡು ಬಂತು. ಜೊತೆಗೆ ಈಗ ಅನಗತ್ಯವಾಗಿ ನಗರದಲ್ಲಿ ಓಡಾಡುವಂತರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಕ್ಷುಲ್ಲಕ ಕಾರಣಗಳನ್ನ ಕೊಡ್ತಾ ಇರ್ತಾರೆ, ಬಟ್ ಆದ್ರೆ ಅವ್ರ ಹತ್ರ ಯಾವುದೇ ರೀತಿ ಎವಿಡೆನ್ಸ್ ಅಂದ್ರೆ ದಾಖಲೆಗಳು ಕೂಡ ಯಾವುದೇ ರೀತಿ ಇರೋದಿಲ್ಲ. ಸುಮ್ಮನೆ ಆಸ್ಪತ್ರೆಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಅಂತೇಳಿ ಸುಮ್ಮನೆ ಕ್ಷುಲ್ಲಕ ಕಾರಣಗಳನ್ನ ಕೊಡ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ನಗರದಲ್ಲಿ ದಿನದಿಂದ ದಿನಕ್ಕೆ ಶರವೇಗದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆಗ್ತಾ ಇದೆ. ಜನ ಅಂದ್ರೆ ಈಗ ಜನತಾ ಕರ್ಫ್ಯೂನ ಸ್ವಲ್ಪ ಮಾತ್ರ ಟಫ್ ರೂಲ್ಸ್ ಅನ್ನ ಮಾಡಿದ್ದಾರೆ ಹೊರತು, ಹೀಗಾಗಿ ಜನ ಮೊದಲು ಎಚ್ಚೆತ್ಕೊಳ್ಬೇಕಾಗಿದೆ. ಆದ್ರೆ ಜನನೇ ಬೇಕಾಬಿಟ್ಟು ಓಡಾಡೋದು, ಗುಂಪು ಸೇರೋದು, ಅನಗತ್ಯವಾಗಿ ಓಡಾಡೋದು ನಗರದಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಇನ್ನಷ್ಟು ಕಠಿಣ ಮಾಡಬೇಕು, ಮತ್ತೆ ಎಲ್ಲಾ ಪೊಲೀಸರು ಎಲ್ಲ ಕಡೆ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡಬೇಕು. ಎಲ್ಲ ವೆಹಿಕಲ್ಸ್ನ ಇಮಿಡಿಯೇಟ್ಲಿ ಸೀಸ್ ಮಾಡಿ, ಏನಾದ್ರೂ ಹೆಲ್ತ್ ಎಮರ್ಜೆನ್ಸಿ ಇದ್ರೆ ಮಾತ್ರ ಅಂತವ್ರನ್ನ ಕಳಿಸುವಂತ ಕೆಲಸ ಮಾಡಿ, ಕ್ಷುಲ್ಲಕ ಕಾರಣಗಳ ರೀಸನ್ ಕೊಟ್ರೆ ವೆಹಿಕಲ್ ಸೀಸ್ ಮಾಡಿ ಅಂತೇಳಿ ಒಂದು ಕಮಿಷನರ್ ಕೂಡ ರೌಂಡ್ಸ್ ಅಲ್ಲಿ ಸೀಸ್ ಅವ್ರಿಗೆಲ್ಲ ಕೂಡ ಸಜೆಷನ್ ಮಾಡಿರುವಂತದ್ದು ಶರ್ಮಿತಾ. ಏನಂದ್ರೆ ಇವತ್ತು ಸೋ ಫಾರ್ ವೀಕೆಂಡ್ ಕರ್ಫ್ಯೂ ಇರೋದ್ರಿಂದ ಇವತ್ತು ಸ್ಟಾರ್ಟ್ ಆಗಿದೆ, ನಾಳೆನು ಕಂಟಿನ್ಯೂ ಆಗುತ್ತೆ. ಸುಮಾರು ಎಷ್ಟು ವೆಹಿಕಲ್ ಸೀಸ್ ಮಾಡ್ಕೊಂಡಿದ್ದಾರೆ ಬೆಂಗಳೂರಲ್ಲಿ ಅಂತ ಅವರು ಇನ್ಫಾರ್ಮೇಶನ್ ಸಿಕ್ಕಿದ್ಯಾ ಇಲ್ಲಿ ತನಕ? ಎಸ್ ಶರ್ಮಿತಾ, ಇದುವರೆಗೂ ಕೂಡ ಒಂದು 3,000 ಹೆಚ್ಚು ವೆಹಿಕಲ್ ಅನ್ನ ಸೀಸ್ ಮಾಡಿರೋ ಬಗ್ಗೆ ಕಮಿಷನರ್ ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದಲ್ಲದೆ ಈಗ
ಸೋಮವಾರದಿಂದ ಕೂಡ ಲಾಕ್ಡೌನ್ ಇರೋದ್ರಿಂದ ಅದನ್ನ ಇನ್ನಷ್ಟು ಕಠಿಣ ಮಾಡ್ಕೊಳ್ಳಕ್ಕೆ ಈಗ ಅದ್ರ ಬಗ್ಗೆ ಮಾರ್ಗಸೂಚಿಗಳನ್ನ ನಾವು ಬಿಡುಗಡೆ ಮಾಡ್ತೀವಿ. ಆದ್ರೆ ಈಗ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ನಾವೀಗ ನಾನೇ ಖುದ್ದಾಗಿ ನಗರದ ಕೆಲ ಭಾಗಗಳಲ್ಲಿ ಪರಿಶೀಲನೆ ಮಾಡಿದ್ದೇನೆ. ಆ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಕೆಲ ನ್ಯೂನತೆಗಳು ಕೂಡ ಕಂಡು ಬಂತು. ಹೀಗಾಗಿ ಆ ಎಲ್ಲಾ ಡಿಸಿಪಿಗಳಿಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಕಮಿಷನರ್ ಕಮಲ್ ಪಂತ್ ಸಹ ಹೇಳಿರುವಂತದ್ದು. ಜೊತೆಗೆ ಸಾಕಷ್ಟು ಸಾರ್ವಜನಿಕ ಅಂದ್ರೆ ರೆಸಿಡೆನ್ಸಿಯಲ್ ಏರಿಯಾಗಳಲ್ಲಿ ಆಗಿರ್ಬೋದು, ಮತ್ತೆ ಈ ಮೇನ್ ರಸ್ತೆಗಳೆಲ್ಲ ಕೂಡ ಅಂದ್ರೆ ಫ್ಲೇವರ್ ಗಳೆಲ್ಲ ಕ್ಲೋಸ್ ಮಾಡಬೇಕಾಗಿತ್ತು. ಆ ಫ್ಲೇವರ್ ಗಳೆಲ್ಲ ಕೂಡ ಕ್ಲೋಸ್ ಮಾಡಿದಿರ, ಬ್ಯಾರಿಕೇಡ್ ಗಳನ್ನ ಹಾಗೆ ತೆಗೆದಿದ್ದ ಕೆಲವು ಪೊಲೀಸರು ಮೊದಲಿನ ಆ ಹುಮ್ಮಸ್ ಏನಿತ್ತು ಆ ಹುಮ್ಮಸ್ ಕಡಿಮೆ ಆಗಿದೆ, ಪೊಲೀಸರು ಚೆಕ್ ಮಾಡ್ತಾ ಇಲ್ಲ, ಹೀಗಾಗಿ ಓಡಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಒಂದು ಆರೋಪಗಳಿತ್ತು. ಹೀಗಾಗಿ ಇದನ್ನ ಕೂಡಲೇ ಅದನ್ನ ಅರ್ಥಕೊಂಡಂತ ಕಮಿಷನರಿಗೆ ಎಲ್ಲ ಡಿಸಿಪ್ಲಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ಪೊಲೀಸ್ ವರ್ಗದವರು ಏನು ಇನ್ಸ್ಪೆಕ್ಟರ್ ಗಳಿದ್ದಾರೆ ಅವರೆಲ್ಲ ಸಿಬ್ಬಂದಿ ವರ್ಗದ ಹತ್ರ ಎಲ್ಲರೂ ಕೂಡ ಫೀಲ್ಡ್ ಅಲ್ಲಿ ಇರಬೇಕು. ಆಯಾ ಇದರಲ್ಲಿ ಕೂಡ ಜಂಕ್ಷನ್ ಗಳಲ್ಲಿ ಪ್ರಮುಖ ಜಂಕ್ಷನ್ ಗಳಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕೊಂಡು ಎಲ್ಲ ಕೂಡ ಚೆಕ್ ಮಾಡಬೇಕು. ಅನಗತ್ಯವಾಗಿ ಯಾರೇ ಓಡಾಡಿದ್ರು ಅವ್ರಿಗೆ ಬಿಸಿ ಮುಟ್ಟಿಸುವಂತ ಕೆಲಸವಾಗ್ಬೇಕು. ಆದಷ್ಟು ಜನ ಕಂಟ್ರೋಲ್ ಆಗ್ಬೇಕು, ಓಡಾಡೋದು ಕಂಟ್ರೋಲ್ ಆಗ್ಬೇಕು. ಎಮರ್ಜೆನ್ಸಿ ಇರುವಂತವ್ರಿಗೆ ಮಾತ್ರ ಉಪಯೋಗ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು ಶರ್ಮಿತಾ. ಥ್ಯಾಂಕ್ ಯು ಗಂಗಾಧರ್ ಮಾಗಟ ತಮ್ಮ ಇನ್ಫಾರ್ಮೇಶನ್ ಗೆ. ಮೊನ್ನೆಯಷ್ಟೇ ಬೆಡ್ ಕೊಡಿಸಿ ಅಂತ ಸಿಎಂ ಮನೆ ಮುಂದೆ ಸೋಂಕಿತನ ಸಂಬಂಧಿಕರು ಬಂದಿದ್ರು, ಬೆಡ್ ಕೊಡಿಸಿದ್ರು, ಆಸ್ಪತ್ರೆಗೆ ಹೋಗುವಂತ ಮಾರ್ಗ ಮಧ್ಯದಲ್ಲೇ ಆತ ಸಾವನ್ನಪ್ಪಿದ. ಈಗ ಮತ್ತೊಬ್ಬ ಸೋಂಕಿತ ಸಿಎಂ ಮನೆ ಮುಂದೆ ಬಂದಿದ್ದಾನೆ. ಕಳೆದ 24ನೇ ತಾರೀಕೆ ಪಾಸಿಟಿವ್ ಅಂತ ಗೊತ್ತಾಗಿದೆ. ಎಲ್ಲೂ ಕೂಡ ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಬೇಕು ಅಂತ ಸಿಎಂ ಮನೆ ಮುಂದೆ ಸೋಂಕಿತನ ಕುಟುಂಬಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ವೇಳೆ ಬಿಬಿಎಂಪಿ ವಾರ್ ರೂಮ್ಗೆ ಹೋಗುವಂತೆ ಸಿಎಂ ಮನೆ ಬಳಿಯ ಭದ್ರತಾ ಸಿಬ್ಬಂದಿ ಹೇಳಿದ್ದಾರೆ. ಸದ್ಯಕ್ಕೆ ಈ ಸೋಂಕಿತನಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಬೆಡ್ ವ್ಯವಸ್ಥೆ ಆಗಿದೆ ಅನ್ನೋ ಅಪ್ಡೇಟ್ ಇದೀಗ ಲಭ್ಯವಾಗ್ತಾ ಇದೆ. ನಿಮ್ಗೆ ಯಾವ ಬೆಡ್ ಬೇಕು ಮೇಡಮ್? ನಾರ್ಮಲ್ ಬೆಡ್ ಕೂಡ ಸಿಗ್ತಾ ಇಲ್ವಾ? ನೋಡಿ, ಎಲ್ರಿಗೂ ಸಿಎಂ ಮನೆಯಲ್ಲಿದೆ, ವಿಧಾನಸೌಧ ಎಲ್ಲಿದೆ, ಶಾಸಕರ ಮನೆಯಲ್ಲಿದೆ ಅಂತ ಹುಡ್ಕೊಂಡು ಹೋಗಕ್ ಆಗಲ್ಲ. ಆದ್ರೆ ತುಂಬಾ ದಿನ ತುಂಬಾ ಗಂಟೆ ಅಲ್ದಾಡಿ ಕೊನೆಗೆ ಸಿಎಂ ಮನೆ ಹತ್ರ ಹೋದ್ರೇನೆ ನಮಗೆ ಬೆಡ್ ಸಿಗುತ್ತೆ ಅನ್ನೋ ವ್ಯವಸ್ಥೆ ಆಗುತ್ತೆ ಅಂತ ಸಾಕಷ್ಟು ಜನ ಬರ್ತಾ ಇದ್ದಾರೆ ಈಗ. ಹೀಗಾಗಿ ಸೋಂಕಿತರು ಸಿಎಂ ಮನೆ ಹಾಗೂ ವಿಧಾನಸೌಧದ ಬಳಿ ಬರೋದು ತಪ್ಪಲ್ಲ ಅಂತ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿದ್ದಾರೆ. ಸಿಎಂ ಮನೆ ಹತ್ರ ಅವ್ರು ಬಂದಿದಾರಂದ್ರೆ ತಪ್ಪಲ್ಲ. ಮುಖ್ಯಮಂತ್ರಿಗಳು ಕೂಡಲೇ ಫೋನ್ ಮಾಡಿದ್ದಾರೆ, ಇವ್ರ ಮನೆ ಹತ್ರ ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಲ್ಲ. ನಮ್ಮ ಮನೆ ಹತ್ರ ಬಂದಿದ್ದಾರೆ ತಪ್ಪಲ್ಲ, ನಮಗೆ ಫೋನ್ ಮಾಡಿದಾರಂತ ತಪ್ಪಲ್ಲ. ಅದ್ರ ಬಗ್ಗೆ ನಾವು ಖಂಡಿತ ಕ್ರಮವನ್ನ ತೆಗೆದುಕೊಳ್ತಾ ಇದ್ದೇವೆ, 90% ಕ್ರಮವನ್ನು ತೆಗೆದುಕೊಂಡಿದೆ. ಈಗ ಉದಾಹರಣೆ, ಮುಖ್ಯಮಂತ್ರಿಗಳು ಬಂದ ತಕ್ಷಣ ಬೆಡ್ ಕೊಡಿಸಿದ್ದೇವೆ, ಮುಖ್ಯಮಂತ್ರಿ ಕೂಡಲೇ ಸ್ಪಂದನೆ ಮಾಡಿದ್ದಾರೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಜನರು ಹೈರಾಣಾಗಿ ಹೋಗಿದ್ದಾರೆ, ನಮ್ ಸ್ವಾಬ್ ಟೆಸ್ಟ್ ಮಾಡಿ ಅಂತ ಕಾಲಿಗೆ ಬೀಳ್ತಾ ಇದಾರೆ ಜನ. ಯಾಕಂದ್ರೆ ಸಿಂಪ್ಟಮ್ಸ್ ಇರೋರು ಬರ್ತಾ ಇದಾರೆ ಆತಂಕದಲ್ಲಿ, ಯಾಕಂದ್ರೆ ಕುಟುಂಬದ ಮಧ್ಯೆ ಇರಬೇಕಾಗತ್ತೆ. ಸಿಂಪ್ಟಮ್ಸ್ ಬಂದಾಗ ಟೆಸ್ಟ್ ಮಾಡ್ಬಿಟ್ಟು ಒಂದ್ಸತಿ ಪಾಸಿಟಿವ್ ನೆಗೆಟಿವ್ ಅಂತ ಕನ್ಫರ್ಮ್ ಆದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ತಗೋಬೇಕಾ, ಅಥವಾ ನೆಗೆಟಿವ್ ಬಂದ್ರೆ ಒಂದು ಸಮಾಧಾನ ಇರುತ್ತೆ. ಇಲ್ಲಿಗ ಸ್ವಾಬ್ ಟೆಸ್ಟೇ ಮಾಡ್ತಾ ಇಲ್ಲ, 3 ದಿನ ಆಗಿದೆ. ಪ್ರತಿನಿತ್ಯ ಅಲ್ಲಿ ಹೋದ್ರೂ ಕೂಡ ಮಾಡ್ತಾ ಇಲ್ವಂತೆ ಜನ. ಇವಾಗ ಕೈ ಮುಗಿತಾ ಇದಾರೆ, ಕಾಲಿಗೆ ಬೇಕಾದ್ರೆ ಬೀಳ್ತೀವಿ, ದಯವಿಟ್ಟು ನಮ್ಮ ಸ್ವಾಬ್ ಟೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಗೆ ಬಂದು ಕ್ಯೂನಲ್ಲಿ ನಿಂತರೂ ಮಾಡ್ತಿಲ್ವಂತೆ ಸ್ವಾಬ್ ಟೆಸ್ಟ್. ಮಧ್ಯಾಹ್ನದವರೆಗೂ ಈಗ ಮಾಡೋಕೆ ಅಲ್ಲಿ ಸಿಬ್ಬಂದಿನೇ ಇಲ್ಲ ಅಂತೆ. ದಿನೇ ದಿನೇ HD Kotayalli ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಈಗ ಕರೆಕ್ಟಾಗಿ ಟೆಸ್ಟ್ ಮಾಡಿದ್ರೆ ಇನ್ನೆಷ್ಟು ಪಾಸಿಟಿವ್ ಪ್ರಕರಣ ದಾಖಲಾಗುತ್ತೋ ಗೊತ್ತಿಲ್ಲ. ಕಳೆದೊಂದು ವಾರದಲ್ಲಿ 1000 ಗಡಿ ದಾಟಿದೆ ಪ್ರಕರಣಗಳ ಸಂಖ್ಯೆ. ಸ್ಥಳೀಯರ ಮೊಬೈಲ್ನಲ್ಲಿ ಈಗ ಆಡಳಿತದ ನಿರ್ಲಕ್ಷ್ಯ ಸರಿಯಾಗಿದೆ. ನೋಡಿ, ಜನ ಬೆಳಿಗ್ಗೆ 7 ಗಂಟೆಗೆ ಬಂದು ಈ ಥರ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ, ಕಾಲಿಗೆ ಬೀಳ್ತಾ ಇದ್ದಾರೆ ಜನ ಸಿಬ್ಬಂದಿಗಳದ್ದು. ಸರ್, ದಯವಿಟ್ಟು ಸ್ವಾಬ್ ಟೆಸ್ಟ್ ಮಾಡಿಸಿ, ಬೆಳಿಗ್ಗೆನೇ ಬಂದಿದ್ದೀವಿ. ಕೆಲವರೆಲ್ಲ 3 ದಿನದಿಂದ ಕಾಯ್ತಾ ಇದ್ದಾರೆ. ಇಷ್ಟಾದರೂ ಸ್ವಾಬ್ ಟೆಸ್ಟ್ ತಗೊಳ್ತಾ ಇಲ್ಲ ಸಿಬ್ಬಂದಿ. ಮಧ್ಯಾಹ್ನ ಆದರೂ ಕೂಡ ಬರೋದೇ ಇಲ್ಲಂತೆ. ಪಾಪ ಜನ ಬೆಳಿಗ್ಗೆ 7 ಗಂಟೆಗೆ ಬಂದು ಈ ಥರ ಕ್ಯೂನಲ್ಲಿ ನಿಂತರೂ ಕೂಡ ಸ್ವಾಬ್ ಟೆಸ್ಟ್ ಆಗ್ತಿಲ್ಲ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಮೈಸೂರು ರಿಪೋರ್ಟರ್ ಪುಟ್ಟಪ್ಪ. ಪುಟ್ಟಪ್ಪ, ಕರೆಕ್ಟಾಗಿ ಟೆಸ್ಟ್ ಮಾಡಿದ್ರೆ ಆ ವ್ಯಾಪ್ತಿಯಲ್ಲಿ ಆ ಭಾಗದಲ್ಲಿ ಇನ್ನೆಷ್ಟು ಪಾಸಿಟಿವ್ ಕೇಸಸ್ ರೆಕಾರ್ಡ್ ಆಗುತ್ತೋ ಗೊತ್ತಿಲ್ಲ. ಏನು ಸಮಸ್ಯೆ ಆಗ್ತಿದೆ, ಜನ ಈ ಥರ ಕ್ಯೂ ನಿಂತಿದಾರಲ್ಲ, ಯಾಕಲ್ಲಿ ಸಿಬ್ಬಂದಿ ಇಲ್ವಾ, ಏನು ನೆಗ್ಲಿಜಿಯನ್ಸಿ ಏನಲ್ಲಿ?
ಖಂಡಿತವಾಗಿಯೂ ಶರ್ಮಿತಾ, ಯಾಕಂದ್ರೆ ಒಂದು ಕಡೆ ಸರ್ಕಾರ ಮೊದಲೇ ನೀವು ಟೆಸ್ಟ್ ಅನ್ನ ಮಾಡಿಸ್ಕೊಂಡು ರೋಗ ಲಕ್ಷಣ ಪತ್ತೆ ಆದ್ರೆ ಮನೆಯಲ್ಲೇ ಇರಿ ಅಂತ ಹೇಳ್ತಾ ಇದೆ, ಆದ್ರೆ ಸರ್ಕಾರದ ನಡೆಯನ್ನ ಅಧಿಕಾರಿಗಳು ಪಾಲಿಸ್ತಾ ಇದ್ದಾರ ಅನ್ನೋ ಪ್ರಶ್ನೆ ಇದೀಗ ಎಚ್ ಡಿ ಕೋಟೆ ಈ ಪ್ರಕರಣದಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇಡೀ ಗ್ರಾಮದ ಬಹುತೇಕ ಮಂದಿ ಹೋಗಿ ಸ್ವಾಬ್ ಟೆಸ್ಟ್ ಮಾಡಿ ಅಂತ ಆಸ್ಪತ್ರೆ ಬಳಿ ನಿಂತ್ಕೊಂಡ್ರು, ಸ್ವಾಬ್ ಟೆಸ್ಟ್ ಮಾಡೋದಕ್ಕೆ ಸಿಬ್ಬಂದಿಗಳು ಬರ್ತಾ ಇಲ್ಲ. ಬೆಳಿಗ್ಗೆ 7 ಗಂಟೆಗೆ ಬಂದು ಕ್ಯೂನಲ್ಲಿ ನಿಂತ್ಕೊಂಡ್ರು, 12 ಗಂಟೆ 1 ಗಂಟೆ ಆದ್ರೂ ಸಹ ಸ್ವಾಬ್ ಟೆಸ್ಟ್ ಮಾಡುವಂತ ಸಿಬ್ಬಂದಿಗಳು ಬರಲ್ಲ. ಬಂದ್ರು ಸಹ ಕೇವಲ 50ರಿಂದ 60 ಜನರಿಗೆ ಟೆಸ್ಟ್ ಮಾಡಿ ಇವತ್ತಿನ ಕೋಟಾ ಮುಗಿದ್ರೆ ನೀವು ನಾಳೆ ಬನ್ನಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ತಡ ಮಾಡಿದ್ರೆ ಸೋಂಕು ಹರಡೋದ್ರಲ್ಲಿ ಯಾವುದೇ ರೀತಿಯಲ್ಲೂ ಸಹ ಅದು ತಡ ಮಾಡೋದಿಲ್ಲ, ಇಡೀ ಗ್ರಾಮಕ್ಕೆ ಹರಡುತ್ತೆ. ಮೈಸೂರಿನ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಕಳೆದ 1 ವಾರದಲ್ಲಿ 1000 ಕೇಸ್ಗಳು ಪತ್ತೆಯಾಗಿದೆ. ಅಂದ್ರೆ ತಾಲೂಕಿಗೆ ಗ್ರಾಮೀಣ ಪ್ರದೇಶಕ್ಕೆ ಯಾವಾಗ ಕೊರೋನಾ ದಾಳಿ ಇಡುತ್ತೋ ಆಗ ಸಂಪೂರ್ಣವಾಗಿ ಅದು ನಿಯಂತ್ರಣವನ್ನ ಕಳ್ಕೊಳ್ಳುತ್ತೆ. ಇದೀಗ ಆ ನಿಯಂತ್ರಣ ಕಳ್ಕೊಳ್ಳೋದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮೈಸೂರಿನ ಡಿ ಎಚ್ ಓಗೂ ಸಹ ದೂರು ಹೋಗಿದೆ, ಅವರು ಈ ಕೂಡಲೇ ಕ್ರಮವನ್ನ ಕೈಗೊಳ್ತೀನಿ ಅನ್ನೋ ಭರವಸೆಯನ್ನು ಸಹ ನೀಡಿದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಪುಟ್ಟಪ್ಪ ತಮ್ಮ ಇನ್ಫಾರ್ಮೇಶನ್. ಸ್ವಾಬ್ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಅಲ್ಲಿ ಜನ ಬಂದಿದ್ದಾರೆ, ಕಳೆದ 3 ದಿನಗಳಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ, ಜನ ಕಾಲಿಗೆ ಬೀಳ್ತೀವಿ ಸರ್, ದಯವಿಟ್ಟು ಟೆಸ್ಟ್ ಮಾಡಿಸಿ ಅಂತ ಅಲ್ಲಿ ಗೋಗರಿತಾ ಇದ್ದಾರೆ. ಆದ್ರೆ ಅಲ್ಲಿ ಸಿಬ್ಬಂದಿ ಇಲ್ಲ. ಅಂದ್ರೆ ಅವ್ರು ಹೇಳ್ತಿರೋದು ಒಂದ್ ದಿನಕ್ಕೆ ಇಂತಿಷ್ಟು ಕೋಟಾ ಅಂತಿರುತ್ತೆ, ಅದ್ ಮುಗಿಸಿದ ಮೇಲೆ ನಾವು ಟೆಸ್ಟ್ ಮಾಡಲ್ಲ, ನಾಳೆ ಬನ್ನಿ ಅಂತ ಹೇಳಿ ಕಳಿಸ್ತಾ ಇದಾರಂತ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಸರ್ಕಾರ ಸಾಕಷ್ಟು ನಿಯಮಗಳನ್ನ ಅಳವಡಿಸಿದೆ, ಇದನ್ನ ನಾವೆಲ್ಲರೂ ಫಾಲೋ ಮಾಡಬೇಕು. ಮೊದಲನೇದಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಎಲ್ಲ ಸಾರ್ವಜನಿಕರು 3 ಅಡಿ ಡಿಸ್ಟೆನ್ಸ್ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕಾಯ್ದಿಡಬೇಕು. ಹಾಗೆ ಕೈ ವಾಶ್ ಮಾಡ್ತಾ ಇರಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತಾ ಇರಬೇಕು. ಇದರ ಜೊತೆಗೆ 45 ವರ್ಷಗಳಿಗಿಂತ ಹೆಚ್ಚಾದವರು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಹಾಗೆ ಈಗ ನೈಟ್ ಕರ್ಫ್ಯೂ ಶುರು ಆಗಿದೆ, ಸೊ ದಯವಿಟ್ಟು ರಾತ್ರಿ ಆಗ್ತಾ ಇದ್ದಂಗೆ ಎಲ್ಲರೂ ದಯವಿಟ್ಟು ಮನೆ ಸೇರ್ಕೋಬೇಡಿ ಅಂಡ್ ಗುಂಪಲ್ಲಿ ಕಾಣಿಸ್ಕೋಬೇಡಿ. ಬಿ ಸೇಫ್, ಟೇಕ್ ಕೇರ್ ಅಂಡ್ ಲೆಟ್ಸ್ ಫೈಟ್ ಕೊರೋನಾ, ಓಡಿಸ್ಬಿಡೋಣ ಕೊರೋನಾನ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ಸುಧಾರಾಣಿ. COVID-19 ಎರಡನೇ ಅಲೆಯ ಸೋಂಕಿತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ನಾವು ಎಲ್ಲ ಗೈಡ್ಲೈನ್ಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು. ಅದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ದಯವಿಟ್ಟು ಹೊರಗೆ ಹೋಗುವಾಗ ಎಲ್ಲರೂ ಮಾಸ್ಕ್ ಧರಿಸಿ ಗುಂಪು ಗುಂಪು ಸೇರಬೇಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಜೊತೆಗೆ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಸರ್ಕಾರದವರು 45 ವರ್ಷ ಮೇಲ್ಪಟ್ಟವರು ಎಲ್ರಿಗೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ, ಎಲ್ಲರೂ ತಪ್ಪದೆ ಈ ವ್ಯಾಕ್ಸಿನೇಷನ್ನ ಹಾಕಿಸ್ಕೊಳ್ಳಿ. ಇದ್ರ ಬಗ್ಗೆ ಹಲವಾರು ಜನಕ್ಕೆ ತಪ್ಪು ಮಾಹಿತಿಗಳಿದೆ, ಅದು ಯಾವುದಕ್ಕೂ ಕಿವಿಗೊಡದೆ ಈ ವ್ಯಾಕ್ಸಿನೇಷನ್ನ ತಗೊಳ್ಳಿ. ಯಾಕೆಂದ್ರೆ ಇದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಆಗುತ್ತೆ, ಜೊತೆಗೆ ಡೆತ್ ರೇಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಾವೆಲ್ಲರೂ ಸರ್ಕಾರದ ಜೊತೆ ಕೈ ಜೋಡಿಸಿ ಈ ಮಹಾಮಾರಿಯನ್ನು ಓಡಿಸೋಣ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತೇ ಇದೆ ಕರೋನಾ ಎರಡನೇ ಅಲೆ ಸ್ಟಾರ್ಟ್ ಆಗ್ತಿರೋದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಪ್ರತಿಯೊಬ್ಬರೂ ಮಾಸ್ಕ್ನ ಹಾಕಿ ಈ ಕರೋನಾನ ಓಡಿಸಿ ಮತ್ತೆ ಲಾಕ್ಡೌನ್ಗೆ ಒಳಗಾಗೋದು ಬೇಡ. ನಾನು ಯಾಕೆ ಮಾಸ್ಕ್ ಹಾಕೊಂಡು ಮಾತಾಡ್ತೀರಾ ಅಂದರೆ, ನಾನು ಹೇಳೋದು ನಿಮ್ಮೆಲ್ರಿಗೂ ಕೇಳಬೇಕು, ನೀವೆಲ್ಲರೂ ಅದನ್ನು ಫಾಲೋ ಮಾಡ್ತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಮರಿಬೇಡಿ, ಮಾಸ್ಕ್ ಹಾಕಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳಿ. ನಮಸ್ಕಾರ, ಥ್ಯಾಂಕ್ ಯು. ನಮಸ್ಕಾರ, ನಾನು ರಾಧಿಕಾ ನಾರಾಯಣ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಕೇಸಸ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ನಾವು ಕಡ್ಡಾಯವಾಗಿ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ಫಾಲೋ ಮಾಡಲೇಬೇಕಾಗಿದೆ. ನೀವು ಮನೆಯಿಂದ ಆಚೆ ಹೋದಾಗ ದಯವಿಟ್ಟು ನಿಮ್ಮ ಸೇಫ್ಟಿ ಮಾಸ್ಕ್ನ ಹಾಕೊಳ್ಳೋದು ಮರಿಬೇಡಿ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ, ನಿಮ್ಮ ಕೈಗಳನ್ನು ಆಗಾಗ ತೊಳ್ಕೊತಾ ಇರಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ. ಅದಲ್ಲದೆ ನಮ್ಮ ಕರ್ನಾಟಕ ಸರ್ಕಾರ ಕೆಲವೊಂದು ಸೇಫ್ಟಿ ಪ್ರೋಟೋಕಾಲ್ಸ್ನ ನಮ್ಮ ಸುರಕ್ಷತೆಗೋಸ್ಕರ ಅಂತ ಅನೌನ್ಸ್ ಮಾಡಿದೆ, ಅದನ್ನ ಚಾಚು ತಪ್ಪದೆ ದಯವಿಟ್ಟು ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ಸೇರಿ, ಮತ್ತೆ ನೀವು 45 ವರ್ಷಕ್ಕಿಂತ ಹೆಚ್ಚಾಗಿದ್ರೆ ದಯವಿಟ್ಟು ಕೋವಿಡ್ ಲಸಿಕೆನ ಹಾಕೊಳ್ಳಿ. ನೀವು ಸೇಫ್ ಆಗಿರಿ, ನಿಮ್ಮ ಸುತ್ತಮುತ್ತ ಇರೋರು. ವೆಲ್ಕಮ್ ಬ್ಯಾಕ್. ದೇಶದಲ್ಲಿ ಕೊರೋನಾ ಮಿತಿ ಮೀರಿ ಹೆಚ್ಚಳವಾಗ್ತಿದೆ. ಈ ಹಿನ್ನೆಲೆಯಲ್ಲಿ 2-DOX-D-ಗ್ಲೂಕೋಸ್ ಔಷಧಿ ಬಳಕೆಗೆ ಇದೀಗ ಸಮ್ಮತಿ ಸಿಕ್ಕಿದೆ. 2-DOX-D-ಗ್ಲೂಕೋಸ್ ಬಳಕೆಗೆ DCGI ಅನುಮತಿಯನ್ನು ಕೊಟ್ಟಿದೆ. ಈಗ DRDO ಅಭಿವೃದ್ಧಿಪಡಿಸಿದೆ
ಔಷಧಿಯನ್ನ 2-ಡಿಆಕ್ಸಿ-ಡಿ-ಗ್ಲುಕೋಸ್ ಇದು ಆಂಟಿ ಕೋವಿಡ್ ಗುಣ ಹೊಂದಿದೆ. ಹಾಗಾಗಿ ಈಗ ಯಾರಿಗೆಲ್ಲ ಸಿಂಪ್ಟಮ್ಸ್ ಇದೆ, ಕೋವಿಡ್ ಪಾಸಿಟಿವ್ ಆಗಿದೆ, ಅವರೀಗ ಬೇರೆ ಬೇರೆ ಟ್ಯಾಬ್ಲೆಟ್ಸ್ಗಳನ್ನು ಅಫ್ಕೋರ್ಸ್ ತಗೊಳ್ತಾ ಇರ್ತಾರೆ, ಅಂದರೆ ಅವರು ಶೀಘ್ರವಾಗಿ ಗುಣಮುಖರಾಗಬೇಕು, ಬೇಗ ಚೇತರಿಕೆ ಆಗಬೇಕು ಅಂತಂದರೆ ಇದು ಬಹಳಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಸಾಕಷ್ಟು ಕ್ಲಿನಿಕಲ್ ಟ್ರಯಲ್ ಎಲ್ಲ ಈಗ ಆದಮೇಲೇ ಈ ಔಷಧಿ ಪ್ರಯೋಗಕ್ಕೆ ಒಪ್ಪಿಗೆ ಸಿಕ್ಕಿರೋದು. 2-ಡಿಆಕ್ಸಿ-ಡಿ-ಗ್ಲುಕೋಸ್ ವೈರಸ್ ಬೆಳವಣಿಗೆಯನ್ನು ತಡೆಯುತ್ತೆ, ಕೊರೋನಾ ರೋಗಿಗಳು ತ್ವರಿತ ಚೇತರಿಕೆಗೆ ಇದು ಸಹಾಯ ಮಾಡುತ್ತೆ. ಒಂದು ವರ್ಷದಿಂದ ಎರಡು ಹಂತಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಪ್ರಯೋಗ ಆದ್ಮೇಲೆನೇ ಈಗ ಜನರ ಬಳಕೆಗೆ ಇದು ಅವೈಲಬಲ್ ಇದೆ ಅಂತ ಘೋಷಣೆ ಆಗಿರೋದು. ಈಗ 2-ಡಿಆಕ್ಸಿ-ಡಿ-ಗ್ಲುಕೋಸ್ ಅಭಿವೃದ್ಧಿಯನ್ನು ಪಡಿಸಿರೋದು DRDO. ಸೊ ಈ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದೆ, ಅಂದ್ರೆ ಅಧಿಕೃತವಾಗಿ ಯಾವ ತರ ಕ್ಲಿನಿಕಲ್ ಟ್ರಯಲ್ ಆಯ್ತು, ಸೊ ಯಾವ ತರ ಪರಿಣಾಮಕಾರಿಯಾಗಿ ಇದು ಕೋವಿಡ್ ಬಂದಂತ ವ್ಯಕ್ತಿಯನ್ನ ಶೀಘ್ರವಾಗಿ ಚೇತರಿಕೆ ಕಾಣೋ ನಿಟ್ಟಿನಲ್ಲಿ ಬಾಡಿಯಲ್ಲಿ ಯಾವ ತರ ರಿಯಾಕ್ಷನ್ ಮಾಡುತ್ತೆ, ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅಂತೆಲ್ಲ ಈಗ ಮಾಹಿತಿ DRDO ಕೊಟ್ಟಿದೆ. ಈಗ DRDO ಈ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿರೋದ್ರಿಂದ ಅಭಿವೃದ್ಧಿ ಪಡಿಸೋದ್ರಿಂದ ನಂಬಿಕೆ ಅಂತೂ ಇದ್ರ ಮೇಲೆ ಇಡ್ಬೋದು, ಅಂದ್ರೆ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳಿ. ಮತ್ತೆ ಈ ಕೊರೋನಾ ಟೈಮ್ನಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ಯಾರು ಏನ್ ಹೇಳಿದ್ರು ಅದ್ ಮಾಡ್ಬೋಣ, ನಾವು ಆ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಮುಂದಾಗ್ಬಿಡ್ತಾರೆ. ಅದೆಲ್ಲ ಆತಂಕದಲ್ಲಿ ನೀವು ಏನೇನೋ ಮಾಡಕ್ ಹೋಗ್ಬೇಡಿ. ಈಗ ಸರ್ಕಾರದಿಂದ ಮತ್ತೆ ಪ್ರತಿಷ್ಠಿತ ಸಂಸ್ಥೆಗಳು ಏನ್ ಹೇಳ್ತಾವೆ, ಮೋರೋವರ್ ಈಗ DRDO ಮೇಲೆ ಒಂದು ನಂಬಿಕೆ ಅಂತೂ ಇದೆ. ಹಾಗಾಗಿ ಇವಾಗ DRDO ಅಭಿವೃದ್ಧಿಪಡಿಸಿರುವಂತ ಒಂದು ಔಷಧಿ ಇವಾಗ ಸಿಕ್ಕಿರೋದ್ರಿಂದ ಈಗ ಒಂದು ವರ್ಷದಿಂದ ಎರಡು ಹಂತಗಳಲ್ಲಿ ಪ್ರಯೋಗ ಎಲ್ಲ ಆಗಿದೆ, ಇದರಲ್ಲಿ ಆಂಟಿ ಕೊರೋನಾ ಅಂಶಗಳು ಜಾಸ್ತಿ ಇದೆ, ಈಗ ಶೀಘ್ರವಾಗಿ ಗುಣಮುಖರಾಗೋದಕ್ಕೆ ಕೋವಿಡ್ ಪೇಷಂಟ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಇವಾಗ ಅದು ಟ್ರಯಲ್ ಕೂಡ ಸಕ್ಸಸ್ ಆಗಿರೋದ್ರಿಂದ ಬಳಕೆ ಮಾಡಬಹುದು. ಅದೇ ಕೊರೋನಾ ಕಟ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಜನತಾ ಕರ್ಫ್ಯೂ ಜಾರಿಗೆ ತಂದಿದೆ. ಇನ್ನು ಸೋಮವಾರದಿಂದ ಲಾಕ್ಡೌನ್ ಕೂಡ ಜಾರಿಗೆ ಬರುತ್ತೆ. ಆದ್ರೆ ಜನತಾ ಕರ್ಫ್ಯೂದಿಂದಾಗಿ ವಲಸೆ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಂತಹ ವಲಸೆ ಕಾರ್ಮಿಕರಿಗೆ ಕೃಷಿಕ ಸಚಿನ್ ಭಿಡೆ ನೆರವಾಗಿದ್ದಾರೆ. ಹೌದು, ಕೊರೋನಾ ಹೆಮ್ಮಾರಿಯ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಜನತಾ ಕರ್ಫ್ಯೂ ಘೋಷಿಸಿದೆ. ಆದರೆ ಜನತಾ ಕರ್ಫ್ಯೂನಿಂದ ವಲಸೆ ಕಾರ್ಮಿಕರು ಕಂಗಾಲಾಗಿದ್ದಾರೆ. ತಮ್ಮೂರಿಗೆ ತೆರಳಲಾಗದೆ ದುಡಿಮೆ ಇಲ್ಲದೆ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿದ್ದಾರೆ. ಸಂಕಷ್ಟದಲ್ಲಿದ್ದ ವಲಸೆ ಕಾರ್ಮಿಕರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಕೃಷಿಕ ಸಚಿನ್ ಬೀಡೆ ನೆರವಾಗಿದ್ದಾರೆ. ವಲಸೆ ಕಾರ್ಮಿಕರಿಗೆ ತನ್ನ ಮನೆಯಲ್ಲೇ ಆಶ್ರಯ ನೀಡಿ ಊಟೋಪಚಾರದ ವ್ಯವಸ್ಥೆ ಮಾಡಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ನಿವಾಸಿ ಕೃಷಿಕ ಸಚಿನ್ ಬೀಡೆ ವಲಸೆ ಕಾರ್ಮಿಕರ ಕಷ್ಟ ನೋಡಿ ತಮ್ಮ ಮನೆಯಲ್ಲೇ ಉಳಿಯಲು ಅವಕಾಶ ಕಲ್ಪಿಸಿದ್ದಾರೆ. ಉತ್ತರ ಕರ್ನಾಟಕ ಮೂಲದ 20 ಕಾರ್ಮಿಕರು ಕಾಪು ಕಿಂಡಿ ಅಣೆಕಟ್ಟು ಕಾಮಗಾರಿ ಕೆಲಸ ಮಾಡುತ್ತಿದ್ದಾರೆ. ಕಾಮಗಾರಿ ಸ್ಥಳದಿಂದ 10 ಕಿಲೋಮೀಟರ್ ದೂರದಲ್ಲಿ ಕೇರಳ ಮೂಲದ ಗುತ್ತಿಗೆದಾರ ಕಾರ್ಮಿಕರ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿದ್ರು. ಆದರೆ ಜನತಾ ಕರ್ಫ್ಯೂ ಬಳಿಕ ವಸತಿಗೆ ತೆರಳಲಾಗದೆ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ರು. ಕಾರ್ಮಿಕರ ಕಷ್ಟ ನೋಡಿ ತಮ್ಮ ಮನೆಯಲ್ಲೇ ವಾಸ್ತವ್ಯಕ್ಕೆ ಕೃಷಿಕ ಸಚಿನ್ ಬೀಡೆ ಅವಕಾಶ ನೀಡಿದ್ದಾರೆ. ಸಚಿನ್ ಬೀಡೆ ಅವರಿಗೆ ಕಾರ್ಮಿಕರು ಧನ್ಯವಾದ ಹೇಳಿದ್ದಾರೆ. ನನ್ನ ಮನೆಯಲ್ಲಿ ಅವರಿಗೆ 15 ಜನ ಕೆಲಸವರಿದ್ದಾರೆ. ಅವರು ಸೌದತ್ತಿ, ಬೆಳಗಾಂ, ಆಚೆ ವಿವಿಧ ನಿಪ್ಪಾಣಿ ಆ ಸೈಡ್ನ ಎಲ್ಲ ಕಾರ್ಮಿಕರು. ಹಾಗಾಗಿ ಅವರಿಗೆ ಅನಿವಾರ್ಯ ಆದ ಕಾರಣ ನಾನು ಇಲ್ಲಿ ನಿಲ್ಲಿಕ್ಕೆ ನಮ್ಮ ಒಂದು ಹಳೆ ಮನೆ ಇತ್ತು, ತೋಟದ ಮನೆ, ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟೆ. ಮತ್ತು ಅವರಿಗೆ ಇಲ್ಲಿಂದ ಎಲ್ಲಿಗೆ ಸಹ ಅವರು ಹೊರಗಡೆ ಹೋಗುವುದಿಲ್ಲ, ಎಲ್ಲ ಕಾನೂನು ಎಲ್ಲ ಪರಿಪಾಲನೆ ಮಾಡ್ತಾ ಇದ್ದಾರೆ. ಅವರಿಗೆ ಎಂಥ ಅಗತ್ಯ ಬಂದರೂ ಕೂಡ ನಾವೇನಾದ್ರು ತಂದು ಕೊಡ್ತೇವೆ, ನಾ ಅವರು ಪೇಟೆಗೆ ಹೋಗೋದಾಗಲಿ ಎಂಥದ್ದು ಮಾಡೋದಿಲ್ಲ. ಮತ್ತು ಎಲ್ಲ ಮಾಸ್ಕ್ ಧರಿಸಿಕೊಂಡು ಎಲ್ಲ ಕೆಲಸ ಮಾಡ್ತಾರೆ. ಇಲ್ಲಿ ಮಳೆಯಲ್ಲಿ ಕೆಲಸ ಇದಾಗ್ತದಂತೆ. ಇಲ್ಲಿ ಮನೆಯವರು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ, ವ್ಯವಸ್ಥೆ ಮಾಡಿ ಇಲ್ಲಿ ಇರಿಸಿದ್ದಾರೆ. ನಮಗೆ ಕೆಲಸ ಸ್ಟಾರ್ಟ್ ಆಗಿದ್ದು 1 ತಿಂಗಳಾಯಿತು ಸರ್. ಈಗ ಕೆಲಸ ಈಗ ಮುಗಿಯಾಗಿ ಬಂದಿದೆ. ಅದಕ್ಕೆ ಅವರು ಮನೆ ಕೊಟ್ಟಿದ್ದಾರೆ ಇರಲಿಕ್ಕೆ, ಅವರೆಲ್ಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಥ್ಯಾಂಕ್ಸ್ ಸರ್. ಊಟಕ್ಕೆಲ್ಲ ಅವರೇ ಮಾಡಿ ಇಲ್ಲಿ ನಮಗೆ ದನಿಯಾರೇ ನೋಡ್ತಿದ್ರು. ಅವ್ರ ಕಡೆ ಏನರ ಏನು ತೊಂದರೆ ಬಂದಿಲ್ಲ, ನಮಗೆ ಒಳ್ಳೇದ ಮಾಡಿದ್ದಾರೆ.
ಒಟ್ಟಾರೆ ಜನತಾ ಕರ್ಫ್ಯೂನಿಂದ ಸಂಕಷ್ಟಕ್ಕೆ ಸಿಲುಕಿ ಪರದಾಡ್ತಿದ್ದ ವಲಸೆ ಕಾರ್ಮಿಕರಿಗೆ ಕೃಷಿಕ ಸಚಿನ್ ಬೀಡೆ ಸಹಾಯ ಹಸ್ತ ಚಾಚಿದ್ದಾರೆ. ತಮ್ಮ ಮನೆಯಲ್ಲೇ ಕಾರ್ಮಿಕರ ವಾಸ್ತವ್ಯಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಕೃಷಿಕ ಸಚಿನ್ ಬೀಡೆ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ನ್ಯೂಸ್ ಮುಗಿಯಿತು. ಸ್ಟುಡಿಯೋದಿಂದ ಹೊರಗಡೆ ಹೋಗೋಕ್ಕೂ ಮುಂಚೆ ಮತ್ತೆ ನಾನು ಮಾಸ್ಕ್ ಅನ್ನು ಹಾಕ್ತಾ ಇದ್ದೀನಿ. ನೀವು ಅಷ್ಟೇ, ಕೊರೋನಾ ಕಂಟ್ರೋಲಿಗೆ ಬರಬೇಕು, ನಮ್ಮ ಜೀವ ಜೀವನ ಎರಡೂ ಚೆನ್ನಾಗಿರಬೇಕು ಅಂತಂದ್ರೆ ಕೋವಿಡ್ ಅಪೇಕ್ಷಿತ ನಡವಳಿಕೆ, ಮಾಸ್ಕ್ ಹಾಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಜೊತೆಗೆ ಕೈಗಳನ್ನು ಸ್ಯಾನಿಟೈಸ್ ಮಾಡೋದು ಮರಿಬೇಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳು.